ಕೈಯಲ್ಲಿ ನೆತ್ತಿ ಇಟ್ಟಿದ್ದೆ ನೀನು ಪಾದ ಯಾಕೆ ಬಿಸಿಯಾಗ್ತದೆ ಅಂತ ಆಲೋಚನೆ ಮಾಡಿದೆ ನಿನ್ನ ಕಣ್ಣೀರು ಬಿದ್ದದ್ದು ಅಂತ ಗೊತ್ತಾಯ್ತು ಅಶ್ರು ಧಾರೆ ಮಡುಗಟ್ಟಿದ ಭಾವನೆಗಳು ತಾಯಿಯದು ಇದು ಭಾವನೆಗಳ ಆಸ್ಫೋಟನ ಅದನ್ನು ತಿಳ್ಕೊಂಡಿದ್ದೇನೆ ಸತ್ಯ ಭೂಮಿದೇವಿಯ ನೆತ್ತಿಯ ಮೇಲೆ ಹೆಣ್ಣಿನ ಕಣ್ಣೀರು ಬಿಡಬಾರದು ಎನ್ನುವುದಕ್ಕೆ ಬೇಕಾಗಿ ನನ್ನ ಪಾದವನ್ನೇ ಆ ಕಣ್ಣೀರಿಗೆ ಕೊಟ್ಟಿದ್ದೇನೆ ಬೀಳುತ್ತಿದ್ದರೆ ನನ್ನ ಪಾದದಲ್ಲಿ ಬೀಳಿ ಬಿಸಿ ಆದರೆ ಆ ತಾಯಿಯ ತಲೆ ಯಾಕೆ ಬಿಸಿ ಮಾಡುವುದು ಈ ತಂದೆ ನಾನಿದ್ದೇನಲ್ಲ ತಲೆ ಬಿಸಿ ಮಾಡಲಿಕ್ಕೆ ಕೃಷ್ಣ ನಿನ್ನನ್ನು ಎತ್ತಿ ನಿನ್ನ ನೆತ್ತಿಯನ್ನು ಆಗ್ರಹಿಸಿ ವಾತ್ಸಲ್ಯದ ಅಮೃತೋಪಮವಾದಂತಹ ಬಿಸಿಯುಸಿರನ್ನು ನಿನ್ನ ನೆತ್ತಿಯ ಮೇಲೆ ಬಿಟ್ಟಿದ್ದೆ ಸಿರಿಯಂತೆ ನಾನು ದುಃಖಿಸಬೇಡ ತಾಯಿ ನನ್ನ ಮುಂದೆ ಕಣ್ಣೀರಿಸುತ್ತ ನೀನು ನಾನು ಯಾಕೆ ಕಣ್ಣೀರಿಸುತ್ತು ನಡೆಯುವ